ನಮ್ಮ ಮಕ್ಕಳು ಅಂಥವರಲ್ಲ ಎಂದು ಆರಾಮವಾಗಿ ಇರಬೇಡಿ. ವೀಕ್ಷಕರೇ, ಇದು ಸನ್ಮಾರ್ಗ ಸಂಪಾದಕೀಯ. ಕಳೆದ ಒಂದೇ ವಾರದಲ್ಲಿ ನಡೆದಂತಹ ಘಟನೆಗಳಿವು. ರೀಲ್ಸ್ನ ಹುಚ್ಚಿಗೆ ಬಿದ್ದು ಜೀವ ಕಳೆದುಕೊಳ್ಳುತ್ತಿರುವ ಯುವ ಸಮೂಹದ ಸುದ್ದಿಗಳು ಪ್ರತಿದಿನವೆಂಬಂತೆ ವರದಿಯಾಗ್ತಾ ಇದೆ. ತಮ್ಮದೇ ಆದ ಐಡೆಂಟಿಟಿ ಸೃಷ್ಟಿಸಿಕೊಳ್ಳುವ ಉದ್ದೇಶದಿಂದ ಹರೆಯದ ಯುವಕ ಯುವತಿಯರು ನಡೆಸುತ್ತಿರುವ ಕಸರತ್ತುಗಳಿಂದ ಮನೆಗಳು ಸ್ಮಶಾನಗಳಾಗ್ತಾ ಇದೆ. ಕರಣ್ ಪರ್ಮಾರ್ ಎಂಬ 7ನೇ ತರಗತಿ ವಿದ್ಯಾರ್ಥಿಯನ್ನೇ ಈ ರೀಲ್ಸ್ ಹುಚ್ಚು ಬಿಟ್ಟಿಲ್ಲ ಎಂದ ಮೇಲೆ ಹರೆಯದ ಪೀಳಿಗೆಯಲ್ಲಿ ಈ ಭ್ರಮೆಯಷ್ಟಿರಬಹುದು. ಮಧ್ಯಪ್ರದೇಶದ ಈ ಕರಣ್ ಪರ್ಮಾರ್ ರೀಲ್ಸ್ ಮಾಡಲು ಹೋಗಿ ಜೀವ ಕಳೆದುಕೊಂಡಿದ್ದಾನೆ. ಆತ್ಮಹತ್ಯಾ ರೀಲ್ಸ್ ಮಾಡುವುದಕ್ಕಾಗಿ ಆತ ಗೆಳೆಯರೊಂದಿಗೆ ಹೋಗಿದ್ದ. ಕುತ್ತಿಗೆಗೆ ಹಗ್ಗ ಬಿಗಿದು ಸಂಕಟ ಪಡುತ್ತಿರುವಂತೆ ನಟಿಸುವುದೇ ಆ ರೀಲ್ಸ್ನ ಗುರಿ. ಆದರೆ ಹಗ್ಗ ನಿಜಕ್ಕೂ ಆತನ ಕೊರಳನ್ನೇ ಬಿಗಿದುಬಿಟ್ಟಿದೆ. ಆತ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಶ್ರಮ ಪಡ್ತಾ ಇದ್ರು. ಉಳಿದ ಮಕ್ಕಳು ಅದನ್ನು ನಟನೆ ಎಂದುಕೊಂಡು ಆಟಕ್ಕೆ ಮರಳಿದ್ದಾರೆ. ಹೀಗೆ ಆ ಬಾಲಕ ಪ್ರಾಣ ಬಿಟ್ಟಿದ್ದಾನೆ. ಇದೊಂದೇ ಅಲ್ಲ, ಜೈಪುರದಲ್ಲಿ ಮದುವೆ ನಿಶ್ಚಿತವಾಗಿದ್ದ ವಧುವರರು ಮದುವೆಗೆ ಮುಂಚಿನ ಫೋಟೋ ಶೂಟಿಂಗ್ ವೇಳೆ ಗಂಭೀರ ಗಾಯಗೊಂಡಿದ್ದಾರೆ. 22 ವರ್ಷದ ರಾಹುಲ್ ಮತ್ತು 20 ವರ್ಷದ ಜಾಹ್ನವಿ ರೈಲ್ವೆ ಸೇತುವೆ ಮೇಲೆ ನಿಂತು ಶೂಟಿಂಗ್ ನಡೆಸ್ತಾ ಇದ್ದಾಗ ರೈಲು ಬಂದಿದೆ. ಭಯದಿಂದ ಇಬ್ಬರು ಕೂಡ 300 ಅಡಿ ಎತ್ತರದಿಂದ ಕೆಳಗಡೆ ಹಾರಿದ್ದಾರೆ. ಇಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಂಬಯಿಯ ಶ್ವೇತಾ ಎಂಬ 23 ವರ್ಷದ ಯುವತಿಯ ಸ್ಥಿತಿಯು ಕೂಡ ಇದಕ್ಕಿಂತ ಭಿನ್ನವಲ್ಲ. ರೀಲ್ಸ್ಗಾಗಿ ಈಕೆ ಕಾರನ್ನು ಹಿಂತೆಗೆಯುವ ಪ್ರಯತ್ನದ ನಡುವೆ 300 ಅಡಿ ಪ್ರಪಾತಕ್ಕೆ ಬಿದ್ದು ಜೀವ ಕಳೆದುಕೊಂಡಿದ್ದಾರೆ. ಹಿಂದುಗಡೆ ಇರುವಂತಹ ಭಾರಿ ಪ್ರಪಾತದ ಹತ್ತಿರ ಕಾರು ತಂದು ನಿಲ್ಲಿಸುವುದು ಆಕೆ ಉದ್ದೇಶವಾಗಿತ್ತು. ಆದರೆ ಪ್ರಪಾತದ ಹತ್ತಿರ ಬಂದು ಬ್ರೇಕ್ ಹಾಕುವ ಬದಲು ಎಕ್ಸಲರೇಟರ್ ಒತ್ತಿದ್ದು ಈ ಸಾವಿಗೆ ಕಾರಣವಾಗಿತ್ತು. ಮುಂಬಯಿಯ 27 ವರ್ಷದ ಆನ್ವಿ ಕಮ್ದಾರ್ ಎಂಬ ಯುವತಿಯು ಕೂಡ ಜೀವ ಕಳೆದುಕೊಂಡದ್ದು ಇದೇ ರೀಲ್ಸ್ ಕಾರಣವೇ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ 2 ಲಕ್ಷಕ್ಕಿಂತಲೂ ಅಧಿಕ ಫಾಲೋವರ್ಸ್ಗಳಿರುವ ಈಕೆಯ ಖಾತೆ ಬಹಳ ಜನಪ್ರಿಯ. ಜಲಪಾತದಂಥ ನೀರ ಹರಿವಿನ ಬಳಿ ನಿಂತು ರೀಲ್ಸ್ ಮಾಡುತ್ತಿರುವಂತಹ ವೇಳೆ ಈಕೆ ಕಾಲು ಜಾರಿ 400 ಅಡಿ ಪ್ರಪಾತಕ್ಕೆ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾಳೆ. ವಾರದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಕೂಡ ಹರಿದಾಡ್ತಾ ಇತ್ತು. ಎತ್ತರದ ಕಟ್ಟಡದಲ್ಲಿ ಯುವತಿ ನೇತಾಡ್ತಾ ಇದ್ದರೆ ಯುವಕ ಆಕೆಯ ಕೈ ಹಿಡಿದಿದ್ದ. ಟೆರೆಸ್ನ ಮೇಲೆ ಕೊನೆಯಲ್ಲಿ ಮಲಗಿದ್ದ ಯುವಕ ಕೆಳಗಡೆ ಕೈಚಾಚಿ ಯುವತಿಯನ್ನು ಕೈ ಹಿಡಿದು ನೇತಾಡಿಸುವ ಈ ವಿಡಿಯೋವನ್ನು ಕೂಡ ರೀಲ್ಸ್ಗಾಗಿ ಮಾಡಲಾಗಿತ್ತು. ಮಹಾರಾಷ್ಟ್ರದ ಮೀನಾಕ್ಷಿ ಸಾಲುಂಕೆ ಮತ್ತು ಮಿಹಿರ್ ಗಾಂಧಿ ಎಂಬಿಬ್ಬರನ್ನು ಪೊಲೀಸರು ಆ ಬಳಿಕ ಬಂಧಿಸಿದರು. ಅಂದಹಾಗೆ ಸೋಷಿಯಲ್ ಮೀಡಿಯಾದ ಈ ಕಾಲದಲ್ಲಿ ಇಂತಹ ಬಂಧನಗಳಾಗಲಿ ಅಥವಾ ಸಾವಿನ ಸುದ್ದಿಗಳಾಗಲಿ ಯುವ ಸಮೂಹದಲ್ಲಿ ಭಾರಿ ಪರಿವರ್ತನೆ ತರಬಲ್ಲದು ಎಂದು ಹೇಳುವ ಹಾಗಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಒಮ್ಮೆ ಕಣ್ಣಾಡಿಸಿದರೆ ಇಂತಹ ಸಾಹಸಮಯ ರೀಲ್ಸ್ಗಳು ಕಣ್ಣು ಕುಕ್ಕುವಷ್ಟು ಸಿಗುತ್ತೆ. ಅದೊಂದು ಹುಚ್ಚು, ಕ್ರೇಜು, ತನ್ನವರ ಎದುರು ಭಿನ್ನ ಐಡೆಂಟಿಟಿಯನ್ನು ಸ್ಥಾಪಿಸುವ ಉಮೇದು. ಮಾಲು, ಮಾರುಕಟ್ಟೆ, ಮದುವೆ, ಮುಂಜಿ ಪಾರ್ಟಿಗಳಲ್ಲಿ ಗುರುತಿಗೀಡಾಗುವ ಹಂಬಲ. ಸಾರ್ವಜನಿಕವಾಗಿ ಹೆಚ್ಚೆಚ್ಚು ಗುರುತಿಗೀಡಾಗಲು ಪ್ರಾರಂಭವಾದಂತೆ ಹೊಸ ಹೊಸ ಸಾಹಸದ ರೀಲ್ಸ್ಗಳನ್ನು ಮಾಡಲೇಬೇಕಾದ ಒತ್ತಡಕ್ಕೆ ಇಂಥವರು ಒಳಗಾಗತೊಡಗ್ತಾರೆ. ಒಮ್ಮೆ ಮಾಡಿದಂತಹ ಸಾಹಸವನ್ನು ಇನ್ನೊಮ್ಮೆ ಮಾಡಿದರೆ ಅದಕ್ಕೆ ಮೆಚ್ಚುಗೆಯೂ ಕೂಡ ಸಿಗುವುದಿಲ್ಲ. ಅಪಾಯಕಾರಿ ಸಾಹಸಕ್ಕೆ ಆ ಪ್ರಾಯದವರಲ್ಲಿ ಹೆಚ್ಚು ಮೆಚ್ಚುಗೆ ಸಿಗುತ್ತವಾದ್ದರಿಂದ ಅಂತಹದ್ದಕ್ಕೆ ಪ್ರಯತ್ನಿಸಲೇಬೇಕಾದ ಅಗತ್ಯವೂ ಕೂಡ ಇರುತ್ತೆ. ಹಾಗಂತ ಇಂತಹ ಸಾಹಸಪೂರ್ಣ ರೀಲ್ಸ್ಗಾಗಿ ಇವರೆಲ್ಲ ತರಬೇತಿ ಪಡೆದಿರ್ತಾರೆ ಎಂದಲ್ಲ. ಹುಂಬ ಧೈರ್ಯವೇ ಇಂತಹ ರೀಲ್ಸ್ಗಳ ಬಂಡವಾಳ. ಕೈಯಲ್ಲಿ ಮೊಬೈಲ್ ಇದೆ, ಹುಚ್ಚು ಪ್ರಾಯವಿದೆ ಮತ್ತು ಹುಂಬ ಧೈರ್ಯವೂ ಕೂಡ ಇದೆ. ಈ ಮೂರು ಕೂಡ ಸೇರಿಕೊಂಡಾಗ ಅಪಾಯಕಾರಿಯಾದ ಇಂತಹ ಸಾಹಸಗಳು ಮಾಮೂಲಿಯಾಗಿ ಕಾಣಿಸತೊಡಗುತ್ತೆ. ಒಂದಕ್ಕಿಂತ ಭಿನ್ನವಾದ ಮತ್ತು ಒಂದನ್ನೊಂದು ಮೀರಿಸುವ ರೀಲ್ಸ್ ಪ್ರಯತ್ನಗಳು ಕೂಡ ನಡೆಯಲೇಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿರುವಂತಹ ವಿವಿಧ ರೀಲ್ಸ್ಗಳನ್ನು ವೀಕ್ಷಿಸ್ತಾ ಮತ್ತು ಅದಕ್ಕಿಂತ ಹೆಚ್ಚು ಸಾಹಸಮಯ ಮತ್ತು ಭಿನ್ನ ರೀಲ್ಸ್ಗಳನ್ನು ಮಾಡಲು ಪ್ರಯತ್ನಿಸ್ತಾ ಕೊನೆಗೆ ಹೀಗೆ ಜೀವ ಕಳೆದುಕೊಳ್ಳುವವರು ಧಾರಾಳ ಇದ್ದಾರೆ. 15ರಿಂದ 30 ಪ್ರಾಯದ ಒಳಗಿನವರೇ ಹೆಚ್ಚಾಗಿ ಮಾಡುವ ಇಂತಹ ಅಪಾಯಕಾರಿ ಸಾಹಸದ ರೀಲ್ಸ್ಗಳು ಅವರಿಗೆ ಮಾತ್ರ ಸೀಮಿತಗೊಳ್ಳುವುದಲ್ಲ ಎಂಬುದೇ ಈ ಬಗ್ಗೆ ಗಂಭೀರವಾಗಿ ಆಲೋಚಿಸುವುದಕ್ಕೆ ಕಾರಣವಾಗಬೇಕಾಗಿದೆ. ಇಂತಹ ರೀಲ್ಸ್ಗಳು ಬೆಳೆಯುವ ಪೀಳಿಗೆಯನ್ನು ಪ್ರಭಾವಿತಗೊಳಿಸುತ್ತದೆ ಮತ್ತು ಆ ಪೀಳಿಗೆಯು ಇದಕ್ಕಿಂತಲೂ ಅಪಾಯಕಾರಿ ಸಾಹಸಕ್ಕೆ ಕೈಹಾಕಬಲ್ಲದು. ಇವುಗಳ ಪರಿಣಾಮವಾದರೂ ಅತ್ಯಂತ ಘೋರ.
ಹರೆಯದ ಮಗ ಅಥವಾ ಮಗಳನ್ನು ಕಳಕೊಳ್ಳುವ ಹೆತ್ತವರು ಜೀವನ ಪೂರ್ತಿ ಸಂಕಟ ಪಡಬೇಕಾಗುತ್ತೆ. ದೇಶಕ್ಕೆ ಅಮೂಲ್ಯ ಮಾನವ ಶಕ್ತಿ ನಷ್ಟವಾಗುತ್ತೆ. ಹಾಗಂತ ಈ ಸಮಸ್ಯೆಗೆ ಪರಿಹಾರವೇನು ಎಂಬ ಪ್ರಶ್ನೆ ಇದೆ. ಹೌದು, ಸೋಷಿಯಲ್ ಮೀಡಿಯಾವಂತೂ ಸಮಾಜದ ಉಸಿರಾಟವೇ ಆಗಿ ಹೋಗಿದೆ. ಅದರಿಂದ ಹೊರಬರಲು ಕೂಡ ಸಾಧ್ಯವೇ ಇಲ್ಲದಷ್ಟು ಅದು ಬದುಕಿನ ಭಾಗವಾಗಿ ಹೋಗಿದೆ. ಆದ್ದರಿಂದ ಜಾಗೃತಿಯೊಂದೇ ಏಕೈಕ ಪರಿಹಾರವಾಗಿ ಕಾಣಿಸ್ತಾ ಇದೆ. ಇದೇ ಸೋಷಿಯಲ್ ಮೀಡಿಯಾವನ್ನು ಬಳಸಿಯೇ ಈ ಜಾಗೃತಿ ಮಾಡುವಂತಾಗಬೇಕು. ಅದು ಈ ಹದಿಹರೆಯದವರ ಮೆಚ್ಚಿನ ಇನ್ಸ್ಟಾಗ್ರಾಮ್ ಮೂಲಕವೇ ಈ ಪ್ರಯತ್ನ ನಡೆಯಬೇಕು. ಇನ್ಸ್ಟಾಗ್ರಾಮ್ನ ಸಾಮಾನ್ಯ ಬಳಕೆದಾರರು ಜಾಗೃತಿ ಮೂಡಿಸುವುದು ಒಂದಾದರೆ, ಸರ್ಕಾರವೇ ಈ ಬಗ್ಗೆ ನಿರ್ದಿಷ್ಟ ಯೋಜನೆ ಇತ್ತು ಗುರಿಯೊಂದಿಗೆ ಕಾರ್ಯಪ್ರವೃತ್ತವಾಗುವುದು ಕೂಡ ಇನ್ನೊಂದು. ಸರ್ಕಾರ ಒಂದು ಆಂದೋಲನದಂತೆ ಇಂತಹ ಜಾಗೃತಿ ಕಾರ್ಯಕ್ಕೆ ಇಳಿದರೆ ಹುಚ್ಚು ಪ್ರಾಯದಲ್ಲಿ ವಿವೇಕಕ್ಕೂ ಕೂಡ ಮೂಡಿಸಬಲ್ಲದು. ಅಲ್ಲದೆ ಪ್ರತಿ ಮನೆಯ ಹಿರಿಯರು ಕೂಡ ಈ ಕುರಿತಂತೆ ಎಚ್ಚರಿಕೆ ವಹಿಸಬೇಕು. ರೀಲ್ಸ್ನ ಸುತ್ತ ಹೆಣೆದುಕೊಂಡಿರುವವರ ಅಪಾಯಗಳ ಬಗ್ಗೆ ತಮ್ಮ ಮನೆಯ ಮಕ್ಕಳಲ್ಲಿ ಆಗಾಗ ವಿಚಾರಿಸುತ್ತಲೇ ಇರಬೇಕು. ರೀಲ್ಸ್ ಮಾಡುವ ವೇಳೆ ಅಪಾಯಕ್ಕೆ ಸಿಲುಕಿದ್ದ ಸುದ್ದಿ, ಜೀವ ಕಳಕೊಂಡವರ ಸುದ್ದಿಗಳನ್ನು ಈ ಪ್ರಾಯದ ಮಕ್ಕಳಲ್ಲಿ ಮನೆಯವರು ಹಂಚುತ್ತಾ ಇರಬೇಕು. ಬಾಹ್ಯ ನೋಟಕ್ಕೆ ನಮ್ಮ ಮಕ್ಕಳು ಅಂಥವರಲ್ಲ ಎಂದೇ ಅನಿಸ್ಬೋದು. ಇವರು ಬರೇ ರೀಲ್ಸ್ ಮಾತ್ರ ನೋಡ್ತಾರೆ, ರೀಲ್ಸ್ ಮಾಡಲ್ಲ, ಮಾಡಿದ್ದು ಅಪಾಯಕಾರಿ ಸನ್ನಿವೇಶಗಳಲ್ಲಿ ಚಿತ್ರೀಕರಿಸಲ್ಲ ಎಂಬಲ್ಲ ಅಭಿಪ್ರಾಯ ಹೆತ್ತವರಿಗಿರ್ಬೋದು. ಆದರೆ ನಿರ್ಲಕ್ಷ್ಯ ಸಲ್ಲದು. ಮಕ್ಕಳಲ್ಲಿ ಆಗಾಗ ಜಾಗೃತಿ ಮೂಡಿಸುವ ಮಾತುಗಳನ್ನು ಹೇಳ್ತಾ ಇರಬೇಕು. ಮುಖ್ಯವಾಗಿ ಮನೆಯಿಂದ ಹೊರಗಡೆ ಗೆಳೆಯರೊಂದಿಗೆ ಸುತ್ತಾಟಕ್ಕೆ ಹೋಗುವಾಗ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಇನ್ಸ್ಟಾಗ್ರಾಮ್ ಎಂಬುದು ಫೇಸ್ಬುಕ್ ಅಥವಾ ಎಕ್ಸ್ನಂತಲ್ಲ. ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಗಂಭೀರ ಚರ್ಚೆ, ರಾಜಕೀಯ ಕೋಮುವಾದ ವಿಚಾರ ಮಂಥನಗಳು ನಡೆಯುವಾಗ ಈ ಇನ್ಸ್ಟಾಗ್ರಾಮ್ ಮನರಂಜನೆಯನ್ನೇ ಮುಖ್ಯವಾಗಿಸಿಕೊಂಡಿರುತ್ತೆ. ಮುಖ್ಯವಾಗಿ ರೀಲ್ಸ್ನ ದುನಿಯಾಕ್ಕೆ ಬಹಳ ದೊಡ್ಡ ಮಾರುಕಟ್ಟೆ ಇದೆ. ಹದಿಹರೆಯದವರಿಂದ ಹಿಡಿದು ಹಿರಿಯರವರೆಗೆ ಅದರ ವ್ಯಾಪ್ತಿ ಬಹಳ ದೊಡ್ಡದು. ಭಾಷೆಯ ಹಂಗಿಲ್ಲದೆ ರೀಲ್ಸ್ಗಳು ಜಗತ್ತಿನಿಡೀ ಸುತ್ತುತ್ತಲೇ ಇರುತ್ತೆ. ಹದಿಹರೆಯಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಒದಗಿಸುವ ಈ ಸಾಮರ್ಥ್ಯ ಈ ರೀಲ್ಸ್ ಜಗತ್ತಿನಲ್ಲಿದೆ. ಇಡೀ ದಿನ ಸ್ಕ್ರಾಲ್ ಮಾಡಿದರೂ ಕೂಡ ಮುಗಿಯದಷ್ಟು ಹೊಸ ಹೊಸ ರೀಲ್ಸ್ಗಳನ್ನು ಒದಗಿಸುವಷ್ಟು ಯಥೇಚ್ಛ ರೀಲ್ಸ್ ಬಂಡವಾಳವು ಕೂಡ ಈ ಜಗತ್ತಿನಲ್ಲಿದೆ. ಆದ್ದರಿಂದಲೇ ರೀಲ್ಸ್ಗಾಗಿ ಹದಿಹರೆಯದ ಜೀವಹಾನಿಯನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ. ಎಲ್ಲೋ ದೂರದ ಸಂಗತಿ ಎಂದು ಮೈಮರೆತರೆ ನಾಳೆ ಹತ್ತಿರದಿಂದಲೇ ಇಂತಹ ಸುದ್ದಿಗಳನ್ನು ಆಲಿಸಬೇಕಾದಂತಹ ಸ್ಥಿತಿಯೂ ಕೂಡ ಎದುರಾದೀತು.